ಏನು ಚೆಲುವಿನ ನಾಡು ಕೊಡ್ತಿಲ್ಲ ಕನೆಕ್ಷನ್. ಇದು ಗೊತ್ತಾಗ್ತದೆ ಕನ್ನಡ ನಾಡಿನ ಹಿರಿಮೆ. ಕರ್ನಾಟಕ ಏಕೀಕರಣಕ್ಕೆ ಒಂದು ರೀತಿ ಆದೇಶ ಬರುವುದಕ್ಕೆ ಮುಂಚೆ ಆಲೋಚನೆ ಬಂದಿತ್ತು, ಅದಕ್ಕೋಸ್ಕರವಾಗಿ ಶ್ರಮಿಸಿದ್ದು ಉಂಟು. ಆ ಸಂದರ್ಭದಲ್ಲಿ ಏನು ಚೆಲುವಿನ ನಾಡು, ಹೆತ್ತ ತಾಯಿ ಮತ್ತು ಹೊತ್ತ ನೆಲ ಎರಡು ಪವಿತ್ರವಾದವು. ನಮಗೆ ಬದುಕು ಕೊಟ್ಟ ಭಾಷೆ, ಬೆಳಕು ಕೊಟ್ಟ ಜ್ಞಾನ, ಇವೆಲ್ಲವೂ ಕೂಡ ನಮಗೆ ಭಾಳ ಮುಖ್ಯವಾಗ್ತದೆ. ಸಾಹಿತ್ಯದಿಂದ ಸಂಗೀತದಿಂದ ನಮ್ಮ ಚಿತ್ತ ಚೇತೋಹರಿ ಆಗುತ್ತೆ ಅನ್ನೋದು ಮಾತು ಹೇಳಿದೆ. ಹಾಗೆ ಪ್ಲೇಟೋನ ಕೇಳಿದೆ, ಥ್ಯಾಂಕ್ ಗಾಡ್ ಐ ಆಮ್ ಫಾರ್ಚುನೇಟ್, ಐ ಹ್ಯಾವ್ ಬಾರ್ನ್ ಇನ್ ಗ್ರೀಸ್ ನಾಟ್ ಎಲ್ಸ್ವೇರ್ ಅಂತಾನೆ. ನೋಡಿ ಲೆಕ್ಕ ಹಾಕ್ಕೊಡಿ, ನಾನು ಭಾಳ ಪುಣ್ಯವಂತ, ಗ್ರೀಸ್ ದೇಶದಲ್ಲೇ ನಮ್ಮ ನನ್ನನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಇನ್ನೆಲ್ಲೂ ಹುಟ್ಟಿಸ್ಲಿಲ್ವಲ್ಲ. ಒಂದು ನಮ್ಮ ಆದಿಕವಿ ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಸಂದರ್ಭದಲ್ಲೇ ಹೇಳ್ಕೊಡ್ತಾನೆ, ಜಾಗದ ಭೋಗದ ಗೇಯದ ಗೊಟ್ಟಿ ಅಲಂಪು ನಿಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರಂತೆ. ಅವನು ಹೆಂಗೆ ತದ ಹೇಳ್ತಾರೆ, ತ್ಯಾಗಕ್ಕೆ ಭೋಗಕ್ಕೆ ಗೇಯ ಅನ್ನೋ ಸಂಗೀತ, ಗೋಷ್ಠಿ ಅಂದರೆ ಇದು ನಾವು ಸೇರಿಕೊಂಡಿರ್ತಕ್ಕಂಥದ್ದು ಗೋಷ್ಠಿ. ಇವಕ್ಕೆಲ್ಲವಕ್ಕೂ ಕೂಡ ತವ್ರ ಮನೆಯಾಗಿರ್ತಕ್ಕಂತಹ ಕರ್ನಾಟಕದಲ್ಲಿ ಮನುಷ್ಯ ಹುಟ್ಟೋದೇ ಪುಣ್ಯ. ಅವನು ಬಾಪ ಹೇಳೋದು ನೋಡ್ರಿ, ಅಕಸ್ಮಾತ್ ಮನುಷ್ಯನನ್ನಾಗಿ ಹುಟ್ಟಿಸ್ತಾ ಹೋದರೆ ಬ್ರಹ್ಮನ ಕೇಳ್ಕೊಳ್ತೇನೆ ನಾನು, ಮುಂದಿನ ಜನ್ಮದಲ್ಲಿ ನನ್ನನ್ನು ಸೃಷ್ಟಿ ಮಾಡೋದಾದರೆ ಕರ್ನಾಟಕದಲ್ಲಿ ಸೃಷ್ಟಿ ಮಾಡು. ಯಾಕೆಂದರೆ ಕರ್ನಾಟಕದಂತಹ ಸುಂದರವಾದಂತಹ ನಾಡು ಮತ್ತೊಂದಿಲ್ಲ, ಜ್ಞಾನಕ್ಕೆ ಎಲ್ಲದಕ್ಕೂ ಆಗರವಾಗಿದೆ. ಆದ್ದರಿಂದ ಒಂದು ವೇಳೆ ನಿನ್ನ ಮನುಷ್ಯನಾಗಿ ಸೃಷ್ಟಿ ಮಾಡೋಕ್ಕಾಗದೇ ಇದ್ದರೆ ಮರಿದುಂಬಿಯಾಗಿ ಒಂದು ತುಂಬಿಯಾಗಿ ಹುಟ್ಟಿಸು. ವಸಂತವನದಲ್ಲಿ ಸಿಕ್ಕುವ ಹೂವಿನ ಹೊಂಬಟ್ಟಲ್ಲಿರುವ ಮಧುವನ್ನು ಹೀರಿ ಒಂದು ಸಾರಿ ಓಂಕಾರದ ಝಂಕಾರವನ್ನು ಹರಿಸಿಬಿಟ್ರೆ ನನ್ನ ಬದುಕು ಸಾರ್ಥಕವಾಯಿತು ಅಂತ ನಾನು ಭಾವಿಸ್ಕೊತೀನಿ ಅಂತಾನೆ ಪಂಪ. ಅಕಸ್ಮಾತ್ ಆಗಲಿಲ್ಲ, ಕೋಗಿಲೆಯಾಗಿ ಹುಟ್ಟಿಸು, ಕರಗಿರೋದು ಕೋಗಿಲೆಯಾಗಿ ಸೃಷ್ಟಿ ಮಾಡಿದರೆ ಸಾಕು. ಅಲ್ಲಿ ವಸಂತವನದಲ್ಲಿ ಸಿಕ್ಕುವ ಚಿಗುರನ್ನು ತಿಂದು ಕಂಠವನ್ನು ಚೆನ್ನಾಗಿ ಶ್ರೀಕಂಠ ಮಾಡಿಕೊಂಡು ಕುಹು ಕುಹು ಎಂಬುದಾಗಿ ಕೂಜನವನ್ನು ಹಾಯಿಸಿದರೆ ನಾನು ಭಾಳ ಬಂಗಾರ ಆಯಿತು ಅಂತ ಕೇಳ್ತಾನೆ. ಎಂಥ ಪುಣ್ಯ ನಾಡಿನಲ್ಲಿ ನಾವೆಲ್ಲ ಜನಿಸಿದ್ದೀವಿ, ಎಂಥ ಮಹಾನುಭಾವರು. ಪ್ಲೇಟೋ ಹೇಳಿದಂಗೆ, ಥ್ಯಾಂಕ್ ಗಾಡ್ ಐ ಫಾರ್ಚುನೇಟ್ ಐ ಬಾರ್ನ್ ಇನ್ ಗ್ರೀಸ್ ವೆನ್ ಸಾಕ್ರೆಟಿಸ್ ಸಲೈವ್ ಅಂದ. ಅದನ್ನು ಹೇಳಿದಾಗ ನಮಗೆ ಖುಷಿಯಾಗ್ಬಿಡುತ್ತೆ. ನಾವು ಗಾಂಧಿ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ಬದುಕಿದವರು, ಗಾಂಧಿ ನೋಡಿದವರಿದ್ದೇವೆ, ಗಾಂಧಿಯನ್ನು ಜೊತೆನಲ್ಲಿ ಅಥವಾ ನೋಡಿದ ಕೇಳಿದವರಿದ್ದೇವೆ. ಮೂರನೇದಾಗಿ ಹೇಳ್ತಾನೆ ಅಪಾಯದ ಕಾರ್ದದು, ಥ್ಯಾಂಕ್ ಗಾಡ್ ಐ ಆಮ್ ಫಾರ್ಚುನೇಟ್ ಐ ಬಾರ್ನ್ ಎಸ್ ಮ್ಯಾನ್ ನಾಟ್ ವುಮನ್ ಅಂತಾನಲ್ಲ ಅಂತ ಹೇಳಿ ಹೇಳಿರ್ಬೇಕು ಲೆಕ್ಕ ಹಾಕ್ಕೊಡಿ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದರೆ ಭಾರತೀಯ ಸಂಸ್ಕೃತಿ ಅತ್ಯುನ್ನತವಾದ ಸಂಸ್ಕೃತಿ. ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಗ್ರೀಸ್ ಸಂಸ್ಕೃತಿಯ ತೂಗು ತೊಟ್ಟಿಲ್ಲ, ಆದರೆ ಪೌರಾತ್ಯ ರಾಷ್ಟ್ರಗಳಿಗೆ ಭಾರತ ಮಾತೃಗರ್ಭ, ಸಂಸ್ಕೃತಿ ಮಾತೃಗರ್ಭ ತಿಳ್ಕೋಬೇಕು. ಇಂಥ ನಾಡಿನಲ್ಲಿ ನಾವು ಜನಿಸಿದ್ದೇವೆ. ಈ ಹಾಡುಗಳನ್ನು ಬರೀಬೇಕಾದ್ರೆ ಆನಂದ ತುಂಬಿ ಬರಬೇಕು, ಭಾವದ್ ಬರಬೇಕು. ಲಕ್ಷ್ಮಣರಾವ್ ಎಲ್ಲ ಹೋಗಿಬಿಟ್ರಲ್ಲಪ್ಪ, ಲಕ್ಷ್ಮಣರಾವ್ ಬರ್ತಾರೆ, ಇವರೆಲ್ಲರ ಆಶೀರ್ವಾದದಿಂದ. ಪುಟ್ಟಪ್ಪನವರು ನನಗೆ 4 ವರ್ಷ ಗುರುಗಳಾಗಿದ್ದರು ಮಹಾರಾಜಸ್ ಕಾಲೇಜಿನಲ್ಲಿ. ನಮ್ಮ ಅನಂತಮೂರ್ತಿಯು ಕೂಡ ನಾವು ಅವ್ರು ಇಂಗ್ಲೀಷ್ ನರ್ಸು, ನಾನು ಕನ್ನಡ ನರ್ಸು, ಆಯ್ತಲ್ಲ. ಪಕ್ಕದಲ್ಲಿ ಇರ್ತಿದ್ದು, ರೂಮ್ಗಳು ಪಕ್ಕದಲ್ಲಿ ಇದ್ದವು. ವಿಚಾರವಾದಿ ಇರಲಿ ಬಿಡಿ, ಅದನ್ನು ನೆನ್ನೆ ತಾನೇ ಹೋದಾಗ ತುಂಬ ದುಃಖ ಆಯಿತು, ಅದು ಕ್ರಿಮೇಷನ್ ಆದ ಸಂದರ್ಭದಲ್ಲಿ ಹೋಗಿದ್ದೆ, ಇರಲಿ. ಹೀಗೆ ಕರ್ನಾಟಕ ಏಕೀಕರಣದ ಘೋಷಣೆ ಆಗೋಕ್ಕೆ ಮುಂಚೆ ಇದನ್ನು ಬರೆದದ್ದು. ಇದ್ರ ಬಗ್ಗೆ ನಾನು ಹೇಳಬೇಕು, ಯಾಕೆಂದರೆ 2 ನಿಮಿಷ ಕೊಟ್ಟಿರೋದು ಅಂತ ಹೇಳಿದ್ದಾರೆ, ಅದನ್ನು ಮಾಡ್ತಾ ಹೇಳ್ತೇನೆ. ಹರಿದು ಹಂಚಾಗಿದ್ದ ನಾಡು ಕನ್ನಡಿಗರದು, ಒಂದು ಸಂಘಟನೆ ಆಯಿತು ಅಂದರೆ ಭಾಳ ಸಂತೋಷ ಪಡಬೇಕು. ಯಾಕೆಂದರೆ ಆಗ ಬ್ರಿಟಿಷ್ನರು ಒಡೆದು ಆಳುವ ನೀತಿ ನಮಗೆ ಗೊತ್ತಿದೆ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅವ್ರದ್ದು. ಎಲ್ಲ ಹೋದ ನಂತರದಲ್ಲಿ ಏನಾದರೂ ಹೋಗಲಿ, ಕಾಸರಗೋಡು ಹೋಯಿತು, ಆಮೇಲೆ ನಮಗೆ ಮಂಜೇಶ್ವರ ಇತ್ಯಾದಿಗಳು, ಪಾಪ ಗೋವಿಂದಪ್ಪಯ್ಯವರಿದ್ದ ಜಾಗ ಸೊಲ್ನಲ್ಲಿಗೆ ಹೊರಟೋಯ್ತು, ಸೊಲ್ಲಾಪುರ ಸಿದ್ದರಾಮನ ನೆಲೆವೀಡು, ಹಿಂಗೆಲ್ಲ ಚಿಂದಿ ಚಿಂದೆ ಹೋದರೂ ಕೂಡ ಉಳಿದ ನಾಷ್ಟು ಅದೇ ಆಯಿತು ಬಿಡಿ, ನಮ್ಮಲ್ಲಿ ಅಖಂಡ ಕರ್ನಾಟಕ ಖಂಡ ತುಂಡಾದರೂ ಕೂಡ ಪರವಾಗಿಲ್ಲ ಅನ್ನುವ ಭಾವನೆ ಬಂತು. ಏಕೀಕರಣವಾಯ್ತಲ್ಲ, ಭಾಷಾವಾರು ಪ್ರಾಂತ್ಯ ರಚನೆ ಆದ ಸಂದರ್ಭದಲ್ಲಿ ಬರುತ್ತದೆ ಎಂಬುದೇ ನಮ್ಮ ಆಸೆ. ಇದುವೇ ಕರ್ನಾಟಕವೋ ನನ್ನ ಸಿರಿ ತವರೂರು, ಇದರ ಕರುಕೆಯ ಬಳ್ಳಿ ಬೆಳೆಯುತ್ತಿರ್ರಿ, ಆಶಯವನ್ನು ಮಾತ್ರ ನಾನು ಹೇಳ್ತಿದ್ದೇನೆ. ಕನ್ನಡ ನಾಡಿನ ಆಶಯ ಇಷ್ಟೇ, ನಾವೆಲ್ಲರೂ ಸಂತೋಷವಾಗಿ ಆನಂದದಿಂದ ನಮ್ಮ ತಾಯಿ ನುಡಿಯನ್ನು ಮರೆದ, ನಾನು ಹೆತ್ತ ತಾಯಿ ಮರೆಯಲ್ಲ, ಜನ್ಮ ಕೊಟ್ಟ ತಾಯಿ, ಒಬ್ಬರು ಜನ್ಮ ಕೊಟ್ಟರೆ 10 ಜನ್ಮ ಎತ್ತಿರೂ ಕೂಡ ಒಬ್ಬಳು ತಾಯಿ ಋಣ ತೀರಿಸೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ನಮ್ಮನ್ನು ಸದಾ ಕಾಲ ಕಾಪಾಡ, ಭೂಮಿಯಿದೆ, ಗಾಳಿ ಇದೆ, ಬೆಳಕಿದೆ, ನೀರಿದೆ, ಪ್ರತಿಯೊಂದು ಕೊಟ್ಟು ಸಾಕ್ತಾಳಲ್ಲ, ಇಂಥದಕ್ಕಿಂತ ಏನು ಬೇಕು. ಆದ್ದರಿಂದ ಈ ಕವಿತೆಯನ್ನು ನಾನು ಆನಂದದಿಂದ ಮನಸ್ಸು ತುಂಬಿ ಹೇಳಿದ್ದೇನೆ. ನನ್ನ ಮಿತ್ರರು ಅನೇಕ ಜನ ಕೇಳಿ ಹಾಡಿದ್ದಾರೆ, ಆನಂದ ಪಟ್ಟಿದ್ದೇನೆ, ನನಗೆ ಆನೆ ಕೇಳಿ ಆನಂದ ಪಡ್ತಕ್ಕಂಥದ್ದು. Hmm.
ಏನು ಚೆಲುವಿನ ನಾಡು, ಚೆಲುವು ಚಿನ್ನುವ ನಾಡು, ನನ್ನೊಲುಮೆಯೇ ಕೈಗ ಕರ್ನಾಟಕ. ಏನು ಚೆಲುವಿನ ನಾಡು, ಚೆಲುವು ಚಿನ್ನುವ ನಾಡು, ನನ್ನೊಲುಮೆಯೇ ಕೈಗ ಕರ್ನಾಟಕ. ನನ್ನ ಹಡಗಿ ನಾಡು ಸಗ್ಗ ಸೌಧದ ಬೀಡು, ನನ್ನ ಹಡಗಿ ನಾಡು ಸಗ್ಗ ಸೌಧದ ಬೀಡು, ಸ್ವಾಗತವು ಏಕೈಕ ಕರ್ನಾಟಕ, ಸ್ವಾಗತವು ಏಕೈಕ ಕರ್ನಾಟಕ, ಸ್ವಾಗತವು ಏಕೈಕ ಕರ್ನಾಟಕ. ಹೊಳೆ ಜೇನು ಮಳೆ ನನ್ನ ತಾಯ್ನುಡಿಯಲ್ಲಿ, ಅಲುಹೊಳೆ ಜೇನು ಮಳೆ ನನ್ನ ತಾಯ್ನುಡಿಯಲ್ಲಿ, ಗಿರಿನವಿಲು ಗರಿಗೆದರಿ ಆಡಿದಂತೆ, ಏಳು ಬಣ್ಣದ ಬಿಲ್ಲು ತಾಯ ಗಾಯನದಲ್ಲಿ, ಏಳು ಬಣ್ಣದ ಬಿಲ್ಲು ತಾಯ ಗಾಯನದಲ್ಲಿ, ಕುಚಹಸೆಯ ಮಣೆಯೇರಿ ಆಡಿದಂತೆ, ಕುಚಹಸೆಯ ಮಣೆಯೇರಿ ನೋಡಿದಂತೆ. ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ. ನನ್ನ ಹಡದಿ ನಾಡು ಸಗ್ಗ ಸೌಧದ ಬೀಡು, ನನ್ನ ಹಡದಿ ನಾಡು ಸಗ್ಗ ಸೌಧದ ಬೀಡು, ಸ್ವಾಗತವು ಏಕೈಕ ಕರ್ನಾಟಕ, ಸ್ವಾಗತವು ಏಕೈಕ ಕರ್ನಾಟಕ. ತಾಯಿಯ ಮಡಿಲ ತುಂಬಲ್ಲ ಮಲ್ಲಿಗೆಯು, ನನ್ನ ತಾಯಿಯ ಮಡಿಲ ತುಂಬಲ್ಲ ಮಲ್ಲಿಗೆ, ಅವಳ ತೋಳ್ ತೊಡೆಗಳಲ್ಲಿ ಮಾವು ತಳಿರು, ತೆಂಗು ಅಡಿಕೆಯ ಜಾಲ ಅವಳ ಬೈಕಲ ನವಿರು, ತೆಂಗು ಅಡಿಕೆಯ ಜಾಲ ಅವಳ ಬೈಕಲ ನವಿರು, ಎಳ್ಳು ಜೀರಿಗೆ ಜೋಳ ಅವಳ ತೇರು, ಎಳ್ಳು ಜೀರಿಗೆ ಅವಳ ತೋಳ ತೇರು. ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ, ನನ್ನೊಲುಮೆ ಈ ನಾಡು ಕರ್ನಾಟಕ. ಕನ್ನಡ ನಾಡು ಜಯತು ಮಂಗಳ ಬೀಡು, ಜಯತು ಕನ್ನಡ ನಾಡು ಜಯತು ಮಂಗಳ ಬೀಡು, ಜಯತು ಜಯ ಜಯ ರಾಜ ರಾಜೇಶ್ವರಿ, ಜಯ ಜಯತು ಜಯ ರಾಜ ರಾಜೇಶ್ವರಿ. ಜಯಗು ಕನ್ನಡ ನುಡಿಗೆ ಜಯವು ಕನ್ನಡ ಜನಕ್ಕೆ, ಜಯಗು ಕನ್ನಡ ನುಡಿಗೆ ಜಯವು ಕನ್ನಡ ಜನಕ್ಕೆ, ಜಯ ನಿನಗೆ ಕಿರುನಾಡ ಬನಶಂಕರಿ, ಜಯ ನಿನಗೆ ಕರುನಾಡ ಬನಶಂಕರಿ, ಜಯನಾಡ ಕರುಣ ಜಯ ನಿನಗೆ ಕರುನಾಡ ಬನಶಂಕರಿ, ಜಯ ನಿನಗೆ ಕರುನಾಡ ಬನಶಂಕರಿ. ಏನು ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ. ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ. ನನ್ನ ಹಡದಿ ನಾಡು ಸಗ್ಗ ಸೌಧದ ಬೀಡು, ನನ್ನ ಹಡದಿ ನಾಡು ಸಗ್ಗ ಸೌಧದ ಬೀಡು, ಸ್ವಾಗತವು ಏಕೈಕ ಕರ್ನಾಟಕ, ಸ್ವಾಗತವು ಏಕೈಕ ಕರ್ನಾಟಕ, ಸ್ವಾಗತವು ಏಕೈಕ ಕರ್ನಾಟಕ.
ಈ ಕವಿತೆ ನೀನು ವೀಣೆ ನುಡಿಸುವಾಗ ಇವತ್ತಿಂದಲ್ಲ 53 ವರ್ಷದ ಹಿಂದಿಂದು ಹೊಸ್ದಾಗಿ ಮದುವೆ ಆದಾಗ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜ್ನಲ್ಲಿದ್ದಾಗ ನನ್ನ ಹೆಂಡತಿ ಬಂದಿದ್ದಾಳೆ, ರೀ ನಾನು ವೀಣೆ ನುಡಿಸ್ಬೇಕಲ್ರಿ ಕಲ್ತ್ಕೋಬೇಕು ಅಂತ. ಒಬ್ಬರು ಟೀಚರ್ ಇದ್ದರು, 4 ಮನೆಯಲ್ಲಿ ಪಾಠ ಮಾಡ್ತಿದ್ರು ಅವರು. ಯಾವತ್ತೋ ಹೋಗ್ಬಿಟ್ಟು ಅವ್ರು ಕೇಳಿದಾಗ ಅವ್ರು ಹೇಳಿದರು, ಸರ್ ಒಂದು ಪಳಗಿದ ವೀಣೆ ಇದೆ, 100 ವರ್ಷ ಆಗಿದೆ, 200 ರೂಪಾಯಿ ಕೊಟ್ಬಿಡಿ ನಿಮ್ಮ ಶ್ರೀಮತಿಯವ್ರಿಗೆ ಕೊಡ್ತೀರಿದ್ರು. ಅವಳು ನುಡಿಸುವಾಗ ಮೇಳವನ್ನು ಬಹುಶಃ ಗೊತ್ತಾಗುತ್ತೆ, ಬೆಲ್ಲ ಆಡಿಸ್ಬೇಕಾದ್ರೆ ತನ್ನ ತೊಡೆ ಮೇಲೆ ಇಟ್ಕೊಂಡಿದ್ದು ಈ ದೃಶ್ಯ ನೋಡಿದ್ದೆ. ಅಲ್ಲ ನೀವು ನನಗೆ ವಯಸ್ಸಾಗಿದೆ ನಿಜ, ಸುಮಾರು 20-24 ವರ್ಷದಲ್ಲಿ ಹೇಗಿರಬೇಕು ಆ ಉತ್ಸಾಹ, ಹೆಂಡತಿಯನ್ನು ಮೇಳದ ಮೇಲೆ ಬೆರಳಾಡಿಸ್ಬೇಕಾದ್ರೆ ಹೆಂಗಿರುತ್ತೆ ಅನ್ನೋದು ನೀವು ಊಹಿಸ್ಕೊಂಡ್ಬಿಡಿ, ಅಷ್ಟು ಮಟ್ಟಿಗೆ ಆನಂದವಾಗ್ತದೆ. ಅದ್ರ ಮೇಲೆ ತಾನು ಎದೆಗೆ ಒಪ್ಪಿಕೊಂಡಾಗ ಹೇಗೆ ಕಾಣಿಸ್ತಿತ್ತು ಅಂದರೆ ಹೇಳ್ತೇನೆ, ಅದು ಮನೆ ತುಂಬಿಸ್ಕೊಳ್ತಕ್ಕಂಥ ಹಾಡಿದು ವೀಣೆ ನುಡಿಸುವಾಗ ಅನ್ನತಕ್ಕಂಥದ್ದು. ನನ್ನ ಪ್ರಿಯತ್ವ ಪತ್ನಿ ಮೀಣಾ ವೀಣೆ ಅಪೇಕ್ಷಿಸ್ತಿದ್ದಳು, ಅದಾಯ್ತಲ್ಲ, ಬೆಟರ್ ಆಫ್ ಕೇಳಿದಾಗ ಇಲ್ಲ ಅನ್ನೋಕ್ಕಾಗುತ್ತೆ, ಯಾಕೆ ಕೊಟ್ಟೆ ನಾನು ಹಾಡಿಗೆ ನಾಂದಿ ಹಾಡಿದೆ. ನೀನು ವೀಣೆ ನುಡಿಸುವಾಗ ಎದೆಯೊಳು ಏನೋ ಮಿಡಿಯುವುದು, ಏನೇನೋ ಅಪ್ಪ ಅದೆಲ್ಲ ನೀವು ಇಸ್ಕೋಬೇಕು, ಅಲ್ಲ ನಿಮ್ಗೆ ಅನುಭವ ಬಂದಿರುತ್ತೆ ಇಲ್ಲ ಅಂತಲ್ಲ ಅಷ್ಟೆ. ಮೇಳದೊಡಲ ನಪ್ಪಿದಾಗ ಮೇಲೆ ಬೆರಳಾಡಿಸ್ತಾ ಇದ್ದಾಗ ಮೇಳದೊಡಲ ನಪ್ಪಿದಾಗ ನನ್ನ ತೋಳು ಕುಣಿಯುವುದು. ಈಗ ಬೆರಳ ಚಿಗುರು ಚಲಿಸಲೊಡನೆ ಮಿಂಚು ಪಸರಗೊಳ್ಬೋದು, ಮಿಂಚುತ್ತಂತೆ ಅದು ಬೆರಳಿಂಗ್ ಆಡ್ತಾ ಇದ್ದರೆ, ಅದು ಶ್ರುತಿಯನ್ನು ವೀಣೆಯನ್ನು ಮಿಡಿತಾ ಇದ್ದರೆ ಓಹೋ ಏನೋ ಕುಣಿದಾಡ್ಬಿಡ್ತಾನೆ ಅಂತ ಕಾಣುತ್ತೆ ಮನುಷ್ಯ. ಅದಾಯ್ತು ಗಂಡಸು. ಹಾಗಾಗಿ ಮೀಟು ತಂತಿ ಒಳಗ ಮೀಟಿ ಏನೋ ಕಾಟ ಕೊಡುವುದು, ಇದರ ಆಶಯ ಶೃಂಗಾರ. ಶೃಂಗಾರದಲ್ಲಿ ರತಿ ಸ್ಥಾಯಿ, ಅದರಿಂದ ಶೃಂಗಾರ ರಸ ಬರುತ್ತೆ. ಆ ರಸವನ್ನು ನಮ್ಮ ಇವರು ಇದ್ದಾರೆ, ಎಲ್ಲ ಪರಿಕರದವರು ಇದ್ದಾರೆ, ವಿದ್ವಾಂಸರಿದ್ದಾರೆ ಡಾಕ್ಟರ್ ಅಂಥವರು ಈಗ ನಮ್ಮನ್ನು ಆ ಒಂದು ಶೃಂಗಾರದ ಸವಿಯನ್ನು ನಾವು ಅನುಭವಿಸೋಣ. ಸುವ